ಒಡಿಶಾದ ನೂತನ ಹಾಗೂ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಝಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಎಂದು ಬಿಜೆಪಿ ಹೈಕಮಾಂಡ್ ಮೋಹನ್ ಅವರ ಹೆಸರನ್ನು ಅಂತಿಮಗೊಳಿಸಿದೆ. ಹಾಗಾದ್ರೆ ಈ ಮೋಹನ್ ಚರಣ್ ಮಾಝಿ ಯಾರು ಎನ್ನುವಂತಹ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಾಕಷ್ಟು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷವು ಒಡಿಶಾ ನೂತನ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಝಿ ಅವರನ್ನು ಆಯ್ಕೆ ಮಾಡಿದೆ. ನವೀನ್ ಪಟ್ನಾಕರ್ ನೇತೃತ್ವದ ಬಿಜು ಜನತಾ ದಳದ 24 ವರ್ಷಗಳ ಸುದೀರ್ಘ ಆಡಳಿತ ಅಂತ್ಯಗೊಳ್ತಾ ಇದ್ದಂತೆ 53 ವರ್ಷದ ಬುಡಕಟ್ಟು ನಾಯಕ ಮೋಹನ್ ಮಾಝಿ ಒಡಿಶಾ ರಾಜ್ಯದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ಭುವನೇಶ್ವರದಲ್ಲಿ ಒಡಿಶಾ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವ ಸಭೆಯನ್ನ ಮಾಡಲಾಯಿತು. ಈ ಸಭೆಯಲ್ಲಿ ಕೇಂದ್ರ ಸಚಿವರು ಮತ್ತು ಬಿಜೆಪಿಯ ಕೇಂದ್ರ ವೀಕ್ಷಕರಾದ ರಾಜನಾಥ್ ಸಿಂಗ್ ಮತ್ತು ಭೂಪೇಂದ್ರ ಯಾದವ್ ಉಪಸ್ಥಿತರಿದ್ದರು. ಮೋಹನ್ ಚರಣ್ ಮಾಝಿ ಅವರು ಒಡಿಶಾದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಆಯ್ಕೆಯಾಗಿದ್ದಾರೆ. 4 ಬಾರಿ ಶಾಸಕರಾಗಿರುವ ಮಾಝಿ ಫೈಯರ್ ಬ್ರ್ಯಾಂಡ್ ಬುಡಕಟ್ಟು ನಾಯಕ. 2019 ಕಿಯೋನ್ಝಾರ್ ವಿಧಾನಸಭಾ ಸ್ಥಾನವನ್ನ ಹೊಂದಿರುವಂತಹ ಮೋಹನ್ ಮಾಝಿ 2024 ವಿಧಾನಸಭಾ ಚುನಾವಣೆಯಲ್ಲಿ 11,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮೋಹನ್ ಚರಣ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಡೆಸಲ್ಪಟ್ಟರುವಂತಹ ಸರಸ್ವತಿ ಶಿಶು ವಿದ್ಯಾ ಮಂದಿರದಲ್ಲಿ ಗುರೂಜಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು. 52 ವರ್ಷದ ಈ ನಾಯಕ ಗ್ರಾಮ ಸಭೆಯ ಮುಖ್ಯಸ್ಥ ಆಗುವ ಮೂಲಕ ತಮ್ಮ ರಾಜಕೀಯ ಪ್ರಯಾಣವನ್ನ ಶುರು ಮಾಡಿದ್ರು. ಮೋಹನ್ ಮಾಝಿ ಖನಿಜಯುಕ್ತ ಕೆಂಡೋಝಾರ್ ಜಿಲ್ಲೆಯ ಪ್ರಬಲ ಮತ್ತು ಫೈಯರ್ ಬ್ರ್ಯಾಂಡ್ ಬುಡಕಟ್ಟು ನಾಯಕರಾಗಿದ್ದಾರೆ. ವಿವಾದಾತ್ಮಕ ವ್ಯಕ್ತಿಯಾಗಿರುವಂತಹ ಮೋಹನ್ ಮಾಝಿ ಅವರು ಬಿಜೆಪಿಯ ನಿಷ್ಠಾವಂತ ಸದಸ್ಯ ಮತ್ತು ಪ್ರಬಲ ಸಂಘಟನಾ ನಾಯಕ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಬಲವಾಗಿ ಆರ್ಎಸ್ಎಸ್ ಸಂಪರ್ಕ ಹೊಂದಿರುವಂತಹ ಮಾಝಿ ಬಿಜೆಪಿಯ ಒಡಿಶಾ ರಾಜ್ಯ ಘಟಕದ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಮಾಝಿ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ಮುಖ್ಯ ಸಚೇತಕರು ಆಗಿದ್ರು. ಪಕ್ಷದ ಚುನಾವಣಾ ಕಾರ್ಯತಂತ್ರದಲ್ಲಿ ನಿರ್ವಹಣೆಯ ಪಾತ್ರವನ್ನ ವಹಿಸಿದ್ರು. ಜನಸಾಮಾನ್ಯರೊಂದಿಗೆ ವಿಶೇಷವಾಗಿ ಬುಡಕಟ್ಟು ಪ್ರದೇಶದಲ್ಲಿ ಸಂಪರ್ಕ ಸಾಧಿಸುವ ಅವರ ಸಾಮರ್ಥ್ಯವು ಅವರಿಗೆ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ. ಆರ್ಎಸ್ಎಸ್ ಹಿನ್ನೆಲೆ ಮತ್ತು ಬಿಜೆಪಿಯಲ್ಲಿ 2.5 ದಶಕಗಳಿಂದ ಸಕ್ರಿಯವಾಗಿರುವಂತಹ ಹಿರಿಯ ನಾಯಕರಾಗಿದ್ದರಿಂದ ಮೋಹನ್ ಮಾಝಿ ಅವರನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಮೋಹನ್ ಚರಣ್ ಮಾಝಿ ಅವರು ಕೆಲವು ವಿವಾದಾತ್ಮಕ ಘಟನೆಗಳಿಂದಲೂ ಕೂಡ ಜನಪ್ರಿಯರಾಗಿದ್ರು. 2023 ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಭಟನೆಯ ವೇಳೆ ಸ್ಪೀಕರ್ ಮೇಲೆ ಮೋಹನ್ ಚರಣ್ ಮಾಝಿ ಬೇಯಿಸಿದ ದಾಲನ ಎರಚಿದ್ರು. ಈ ಕಾರಣಕ್ಕಾಗಿ ಅವರನ್ನ ಅಸೆಂಬ್ಲಿಯಿಂದ ಅಮಾನತುಗೊಳಿಸಲಾಗಿತ್ತು. ಮಾಝಿ ಮತ್ತು ಅವರ ಶಾಸಕ ಅಥವಾ ಸಹೋದ್ಯೋಗಿ ಮುಕೇಶ್ ಮಹಾಲಿಂಗ್ ಅವರು ದಾಲನ್ನ ಎರಚುತ್ತಿರೋದನ್ನ ನಿರಾಕರಣೆ ಕೂಡ ಮಾಡಿದ್ರು. ಮಧ್ಯಾಹ್ನದ ಊಟ ಯೋಜನೆಗಾಗಿ ಬೇಳೆಕಾಳು ಖರೀದಿಯಲ್ಲಿ 700 ಕೋಟಿ ರೂಪಾಯಿ ಹಗರಣವನ್ನ ಎತ್ತಿ ತೋರಿಸಿದ ಮೋಹನ್ ಮಾಝಿ ಮತ್ತು ಮಹಾಲಿಂಗ್ ಅವರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಸ್ಪೀಕರ್ ಮೇಲೆ ಬೇಳೆಕಾಳನ್ನ ಎರಚಿದ್ರು. ಜೂನ್ 12 ಪ್ರಮಾಣ ವಚನ ಸ್ವೀಕಾರ ಆರಂಭ. ಒಡಿಶಾದಲ್ಲಿ ಮೊದಲ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಜೂನ್ 12 ನಿಗದಿಪಡಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭುವನೇಶ್ವರ ಜನತಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಆರಂಭ ಮಾಡುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಡಿ ಅಧ್ಯಕ್ಷ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ನವೀನ್ ಪಟ್ನಾಕರ್ ಅವರನ್ನ ಕೂಡ ಬಿಜೆಪಿ ಆಹ್ವಾನಿಸಿದೆ. ಈ ಸಮಾರಂಭದ ಮೊದಲ ಆಮಂತ್ರಣ ಪತ್ರಿಕೆಯನ್ನ ಪೂರಿಯಲ್ಲಿರುವಂತಹ ಜಗನ್ನಾಥನಿಗೆ ನೀಡಲಾಯಿತು. ಇದನ್ನ 12ನೇ ಶತಮಾನದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಹೊಸದಾಗಿ ಚುನಾಯಿತರಾದ ಕೆಲವು ಶಾಸಕರು ವಿತರಣೆ ಮಾಡಿದ್ರು.